ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ನನ್ನ ಕಣ್ಣಿಗೆ ಪುಟ್ಟು ಮಗು ತರ ಕಾಣ್ತಿದ್ದೀರ. ಮೀಸೇರೋ ಮಗು. ಮಹಿಮಾ ವಿಷಯ ಗೊತ್ತಾದ್ಮೇಲೆ ಎಲ್ರು ತುಂಬಾ ಖುಷಿ ಪಟ್ಟರು, ಆದ್ರೆ ನಿಮ್ ಖುಷಿನೇ ಬೇರೆ. ತೂಕ ಹಾಕಿದ್ರೆ ಅವ್ರ ಖುಷಿಗಿಂತ ನಿಮ್ ಖುಷಿನೇ ಜಾಸ್ತಿ ತೂಗುತ್ತೆ. ನೀವೆಷ್ಟು ಖುಷಿಯಾಗಿದ್ದೀರಾ ಅಂದ್ರೆ ನಿಮ್ಮನ್ನ ನೋಡ್ತಿರೋರ್ಗೆ ಖುಷಿ ಅನ್ಸುತ್ತೆ, ಅಷ್ಟು ಖುಷಿಯಾಗಿದ್ದೀರಾ. ಈ ಖುಷಿ ಅನ್ನೋದು ಒಂಥರ ಸಮುದ್ರದ ಅಲೆಗಳ ಹಾಗೆ ಒಂದಾದ್ರ ಮೇಲೆ ಒಂದು ಬರ್ತಾನೇ ಇರುತ್ತೆ. ಹಾಗಾಗ್ಬೇಕಂದ್ರೆ ಮನಸ್ಸು ಸಹ ಸಮುದ್ರ ಅಷ್ಟೇ ವಿಶಾಲವಾಗಿರ್ಬೇಕು. ಸಾರಿ, ವಿಷಯ ಡೈವರ್ಟ್ ಆಗೋಯ್ತು, ಎಲ್ಲಿಂದ ಎಲ್ಲಿಗೋ ಹೊರಟೋಯ್ತು. ಹೌದು, ಅದ್ ಯಾವ್ದೋ ಬೀಚ್ ತನಕ ಹೋಗಿದ್ ಬಂದ್ರಿ. ಯಾವ ಬೀಚ್ ಅಂತ ಕೇಳ್ಬೋದಾ? ಸಾರಿ ಸಾರಿ, ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗ್ತಿದ್ಯಾ? ಏನ್ ಗೊತ್ತಾ, ನಾವ್ ಅನ್ಕೊಂಡಿತ್ತು, ನಾವ್ ಬಯಸಿತ್ತು, ಆಗ್ತಾ ಇದೆ ಅಂದಾಗ ಖುಷಿ ಆಗೋದು ಸಹಜ ಅಲ್ವಾ? ಮಕ್ಕಳಂದ್ರೆ ಅಷ್ಟಿಷ್ಟನಾ ನಿಮ್ಗೆ? ಓ ಕೋರ್ಸ್, ಮಕ್ಕಳಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನನಗೆ ಬಹಳ ಇಷ್ಟ. ಗಂಡ ಹೆಣ್ಣ ಎರಡು, ಮಕ್ಕಳು ಅಂದ್ರೆ ಇಷ್ಟ. ನಾನು ಇಷ್ಟೊಂದು ಸಂತೋಷವಾಗಿರೋದಕ್ಕೆ ಏನ್ ಕಾರಣ ಗೊತ್ತಾ ಪುನೀತ? ನನಗೆ ನನ್ನ ಲೈಫಲ್ಲಿ ಒಂದಷ್ಟು ಸೆಂಟಿಮೆಂಟ್ಸ್, ನಂಬಿಕೆಗಳಿದ್ದಾವೆ. ನನ್ನ ಜೀವನಕ್ಕೆ ಮೂಲ ಆಧಾರ ಸ್ತಂಭನೇ ಅದು. ನಮ್ಮ ತಂದೆ ಮೇಲೆ ತುಂಬಾನೇ ಅಟ್ಯಾಚ್ಮೆಂಟ್ ಇತ್ತು ನನಗೆ. ಅವ್ರು ಹೋದಾಗ ತುಂಬ ನೋವನ್ನು ಅನುಭವಿಸಿದ್ದೆ. ಹಾಗಾಗಿ ಅವತ್ತಿಂದ ಇವತ್ತವರೆಗೂ ನಮ್ಮ ಮನೆಯಲ್ಲಿ ಹುಟ್ಟೋ ಮೊದಲನೇ ಮಗು ನಮ್ ತಂದೆನೆ ಅನ್ನೋ ಬಲವಾದ ನಂಬಿಕೆ ನನಗೆ. ಸೊ ಪ್ರಾಬಬಲಿ ನಾನು ಖುಷಿಯಾಗಿರೋದಕ್ಕೆ ಅದೇ ಕಾರಣ ಇರಬೇಕು, ನಮ್ಮ ತಂದೆನ ಮತ್ತೆ ಬರ್ಮಾಡ್ಕೊಳ್ಳೋ ಒಂದು ಖುಷಿ. ನಿಮಗೆ ನಿಮ್ಮ ತಂದೆ ಅಂದ್ರೆ ಎಷ್ಟು ಇಷ್ಟ ಅಂತ ಗೊತ್ತು. ನೀವು ಅವ್ರ ಬಗ್ಗೆ ಆಗಾಗ ಹೇಳ್ಕೊಂಡಿದ್ದೀರಾ, ತೋರಿಸ್ಕೊಂಡಿದ್ದೀರಾ? ಮೋಸ್ಟ್ಲಿ ನೀವು ನಿಮ್ಮ ತಂದೆನ ನೆನಪಿಸ್ಕೊಳ್ದೆ ಇರೋ ಸಂದರ್ಭನೇ ಇಲ್ಲ ಅಂದ್ರೂ ತಪ್ಪಾಗಲ್ಲ. ನಿಮ್ಮ ತಂದೆ ನಿಮ್ಮಲ್ಲಿ ಅಷ್ಟು ಬೆರೆತೋಗಿದ್ದಾರೆ. ಹೌದು, ನಮ್ಮಪ್ಪ ಯಾವತ್ತೂ ನನ್ನ ಯೋಚನೆಯಲ್ಲಿ ಇದ್ದೇ ಇರ್ತಾರೆ. ಇವ್ರು ಯಾವಾಗ್ಲೂ ಇವ್ರ ತಂದೆ ಬಗ್ಗೆನೆ ಮಾತಾಡ್ತಾರೆ, ಯಾಕೆ ಇವ್ರ ತಾಯಿ ಬಗ್ಗೆ ಒಂದ್ಸಲನೂ ಮಾತಾಡಲ್ಲ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಯಾರಿಗೆ ಏನ್ ಅನ್ಯಾಯ ಮಾಡಿದೀವೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಮನೇಲಿ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ವಯಸ್ಸಾಗಿರೋ ನೀವಿದ್ದೀರ. ಪಾಪ ಅಷ್ಟು ಚಿಕ್ಕ ಮಗು. ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ರಿಗೆ ಏನಾದ್ರೂ ಆಗಿದ್ರು ನಾನಂತೂ ಸಹಿಸ್ಕೋತಾ ಇರ್ಲಿಲ್ಲ. ಅಮ್ಮ ಅಮ್ಮ ತುಂಬಾ ಭಯ ಆಗ್ತಿದೆ, ಅಪ್ಪಂಗ್ ಫೋನ್ ಮಾಡಮ್ಮ. ಇಷ್ಟೆಲ್ಲ ಆಗಿದ್ದು ಅವರಿಂದಾನೆ, ನಮ್ಗೆ ಯಾಕೆ ಬೇಕಿತ್ತು ಈ ಊರು ಸಾಬ್ರಿ? ಹೇಳಿದ್ರೆ ಹೇಗ್ರಿ, ಯಾಕೆ ಅಳ್ತಾ ಇದ್ಯಾ, ಏನಾಯ್ತು? ಅಪ್ಪ ಆರಾಮಾಗಿದಿರ್ತಾನೆ? ನೀವ್ ಹೀಗೆ ಮಾಡಿದ್ರೆ ಮಾವ ಒಬ್ರೆ ಅಲ್ಲ, ನಮ್ಮನ್ನ ಎಲ್ಲರನ್ನು ನೀವ್ ಕಳ್ಕೋಬೇಕಾಗತ್ತೆ. ಏನ್ ಹೇಳ್ತಾ ಇದ್ದೀರಿ? ಇನ್ನೇನ್ರಿ ಹೇಳಿ, ಯಾರೋ ನಾಲ್ಕೈದು ಜನ ರೌಡಿಗಳು ಮನೆಗೆ ಬಂದು ಮನೇಲಿರೋ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಹೋಗಿದ್ದಾರೆ.
ನೋಡು ನಿನ್ ಗಂಡಂಗ್ ಹೇಳ್ಬಿಡು, ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಿನ್ ಮಕ್ಳಿಗೂ ಇದೇ ಗತಿ ಆಗತ್ತೆ ಅಂತ ಹೆದರ್ಸ್ ಹೋಗಿದ್ದಾರೆ. ನಾನೊಬ್ಳೆ ಏನು ಅಂತ ಮಾಡ್ಲೆ? ಗಿರಿ, ಯಾರಿಗೂ ಏನು ಆಗಿಲ್ಲ ತಾನೆ? ಆಗಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಆಗೋರ್ಗೂ ಕಾಯ್ತೀಯಾ? ಅಥವಾ ಎಲ್ಲ ಮುಗಿದ್ಮೇಲೂ ಇದೇ ದುರ್ಬುದ್ಧಿ ನಾನು ನಿಮ್ ಮುಂದುವರ್ಸ್ಕೊಂಡು ಹೋಗ್ತೀನ? ಅಯೋಗ್ಯ ಬಡವಾನಿ ಮಡಗದಾಗಿರುವಂತ ದೊಡ್ಡವ್ರು ಹೇಳಿದ್ದಾರೆ, ಇದೆಲ್ಲ ನಮಗೆ ಬೇಡವಾಗಿತ್ತು ಕಣ. ಇಲ್ಲಿವರೆಗೂ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡ್ರು ನಮ್ಮ ಪಾಡಿ ನಾವು ನೆಮ್ಮದಿ ಆಗಿದ್ವಿ, ಈಗ ನಿನ್ನಿಂದ ಈ ಪರಿಸ್ಥಿತಿ ಬಂದಿದೆ. ಪ್ರಣಿ ಕಂದ ಇಬ್ರು ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ತಿರ್ತಾರೆ, ಗಿರಿಜಾ ರೇಷನ್ಗೆ ತರಕಾರಿಗೆ ಅಂತ ಹೊರಗಡೆ ಹೋಗ್ತಿರ್ತಾಳೆ. ಅಲ್ಲ, ಏನಾದ್ರೂ ಅನಾಹುತ ಆದ್ರೆ ಯಾರೋ ಜವಾಬ್ದಾರಿ? ಅಪ್ಪ, ನಮ್ಗೆಲ್ಲ ತುಂಬಾ ಭಯ ಆಗ್ತಿದೆ, ಹೊರಗಡೆ ಆಟ ಆಡಕ್ ಹೋಗಕ್ಕೂ ಭಯ ಆಗ್ತಿದೆ. ಅಪ್ಪ ಅಪ್ಪ ಬೇಗ ಬಾ, ಅಪ್ಪ ನಮ್ಗೆ ಇಲ್ಲಿರಕ್ ಆಗ್ತಾ ಇಲ್ಲ. ಪ್ರಣಿ ಪ್ರಣಿ ಪ್ಲೀಸ್ ಅಳ್ಬೇಡಮ್ಮ, ನೋಡಿ ಯಾರು ಹೆದರ್ಕೋಬೇಡಿ, ನಾನು ಬಂದ್ಬಿಡ್ತೀನಿ. ನಾನು ಬರೋವರೆಗೂ ಕಾಶಿ ಅವ್ರನ್ನ ಕಳಿಸ್ಕೊಡ್ತೀನಿ, ಹೆದರ್ಕೋಬೇಡಿ ಆಯ್ತಾ? ಏನ್ ಹೇಳಿದ್ರಮ್ಮ? ಕಾಶಿ ಚಿಕ್ಕಪ್ಪನ ಕಳ್ಸ್ಕೊಡ್ತಾರಂತೆ. ಹಲೋ, ಮನುಷ್ಯನ್ರಿ ನೀವು? ಹಾ, ಹೆಂಗಸರ ಮೇಲೆ ಮಕ್ಕಳ ಮೇಲೆ ತೋರಿಸ್ತೀರಾ ನಿಮ್ಮ ದರ್ಪಣ? ನಾನು ಮೊದಲು ಸ್ಮೂತ್ ಆಗಿ ನಿನ್ನ ಮನೆ ಬಾಗಿಲಿಗೆ ಬಂದು ಬೇಡ್ಕೊಂಡೆ, ನೀನು ಬಗ್ಲಿಲ್ಲ, ಗಿಫ್ಟ್ ಕೊಟ್ಟು ನೋಡಿದೆ, ನೀನು ತಗೊಳ್ಳೇ ಇಲ್ಲ, ಆಮೇಲೆ ಹಣ ಕೊಟ್ಟೆ, ಅದು ನೀನು ಮುಟ್ಲೇ ಇಲ್ಲ. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ನನ್ನೇ ಬೈತಿಯಲ್ಲ ಶಿವಪ್ರಸಾದ್, ಏನ್ ಮಾಡ್ಲಿ? ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಕೆಟ್ಟವನಾಗ್ಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಂಗೆ ಗೊತ್ತು, ನಾನು ಪದೇ ಪದೇ ಬಂದು ನಿಮಗೆ ಡಿಸ್ಟರ್ಬ್ ಮಾಡ್ತಿರ್ತೀನಿ ಅಂತ, ಆದರೆ ಏನು ಅನ್ಕೋಬೇಡಿ, ಒಂದು ಮುಖ್ಯವಾದ ಕೆಲಸ ಇತ್ತು ಅದಕ್ಕೆ ಬಂದೆ. ನೀವೇನು ಹೇಳಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ. ಅದು ದುರ್ಗಾ ಅವರು ಮನೆಗೆ ಸೇಫ್ ಆಗಿ ಬಂದ್ರೆ ನಾನು ತೆಂಗಿನಕಾಯಿ ಹೊಡಿತೀನಿ ಅಂತ ಹರಕೆ ಹೊತ್ತಿದ್ದೆ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ಆ ಕೆಲಸ ತುಂಬಾ ಚೆನ್ನಾಗಾಯ್ತು. ಸರಿ, ನೀ ಹೊರಡು. ಅಯ್ಯೋ, ಹೊರಡು ಅಂತ ಹೇಳ್ತಿದ್ದೀರಾ? ನಾನು ಬಂದ ಕೆಲಸ ಏನು ಆಗೇ ಇಲ್ಲ ರೀ, ಅದು ಮುಖ್ಯವಾದ ಕೆಲಸ ಅಂತ ಬೇರೆ ಹೇಳಿದ್ದೆ. ಏನು ಅಂತ ಕೇಳಲ್ವಾ ನೀವು? ನನಗೆ ಯಾವ್ದ್ರ ಮೇಲೂ ಆಸಕ್ತಿ ಇಲ್ಲ. ಹೋಗ್ತೀನ್ರಿ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಕಣ್ಮುಚ್ಚಿ. ಏನ್ ಹೇಳು? ನೀವು ಮುಚ್ಚಿ, ನಾನು ಹೇಳ್ತೀನಿ. ಇದನ್ನೆಲ್ಲ ನೋಡೋ ಬದಲು ನೀನು ಹೇಳೋ ಕೆಲಸ ಮುಂಚೆನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಯಾವ ಕೆಲಸ? ಈಗ ನಾನು ಹೇಳ್ತಿಲ್ಲ, ಕಣ್ಮುಚ್ಚಿ. ಬಿಡ್ತು ಅಂದ ತಕ್ಷಣ ಎಲ್ಲ ಹೊರಟೋಗೋದಾದ್ರೆ ಸಂಬಂಧಗಳು, ಬಾಂಧವ್ಯ, ಸ್ನೇಹ, ಪ್ರೀತಿ ಇದ್ಯಾವುದೂ ಇರ್ತಾನೆ ಇರಲಿಲ್ಲ. ಕೆಲವು ಸಂಬಂಧಗಳು ಸುಲಭವಾಗಿ ಹೋದ್ರೂ ಅದರಿಂದ ಆಗಿರೋ ಗಾಯ ಹೋಗೋದೇ ಇಲ್ಲ. ಅದಕ್ಕೆ ಬಿಡ್ತು ಅಂತ ಹೇಳಕ್ಕಾಗತ್ತ? ಇಂಥ ದೊಡ್ಡ ದೊಡ್ಡ ಮಾತೆಲ್ಲ ನನ್ಗೆ ಅರ್ಥ ಆಗಲ್ಲ, ನಂಗೆ ಕೇಳಿಸ್ಕೊಳಕ್ ಇಂಟ್ರೆಸ್ಟು ಇಲ್ಲ. ಸದ್ಯಕ್ಕೆ ನೀವು ಕಣ್ಮುಚ್ಚಿ.
ಇದನ್ನೇ ನನ್ನ ಮುಖ್ಯವಾದ ಕೆಲಸ ಅಂತ ಹೇಳಿದ್ದು. ಪ್ರಸಾದ ತಿನ್ನಿ, ಮರಿಬೇಡಿ. ಲೀಲಾ. ಹಾ ರೀ. ನೀನು ಬೆಳಿಗ್ಗೆ ಮೊಬೈಲ್ಗೊಂದು ವಿಡಿಯೋ ಕಳಿಸ್ತೀನಿ ಅಂತಿಲ್ಲ, ಏನದು? ಅದು ದೇವಸ್ಥಾನದ ಮರದ ಹತ್ರ ಕೆತ್ತನೆ ಮಾಡಿದ್ರು, ಅದು ತುಂಬ ಚೆನ್ನಾಗಿತ್ತು. ನಿಮ್ಗೆ ಅದೆಲ್ಲ ಇಷ್ಟ ಆಗುತ್ತಲ್ವಾ, ಅದಕ್ಕೆ ವಿಡಿಯೋ ಅಂತ ಹೇಳಿದೆ ಅಷ್ಟೇ. ಬಟ್ ನೀನು ಮಾತಾಡ್ಬೇಕಾದ್ರೆ ನಿನ್ನ ವಾಯ್ಸಲ್ಲಿ ಭಯ ಟೆನ್ಷನ್ ಇತ್ತಲ್ಲ, ಇದಿಷ್ಟು ವಿಷಯ ಹೇಳೋದಕ್ಕೆ ಟೆನ್ಷನ್ ಆಗತ್ತ? ಅದು ಮೊಬೈಲ್ ನಿಷೇಧ ಅಂತ ಇತ್ತು, ಅದನ್ನು ನೋಡಿ ನನಗೆ ಯಾರಾದರೂ ಏನಾದರೂ ಹೇಳಿಬಿಡ್ತಾರೆ ಅಂತ ಆ ಥರ ರಿಯಾಕ್ಟ್ ಮಾಡಿದೆ ಅಷ್ಟೇ. ನೀವು ರಿಲ್ಯಾಕ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಲೋ ಹೇಳಿ ಚಿಕ್ಕಮ್ಮ. ಏನ್ ಮಾಡ್ತಿದ್ಯಮ್ಮ? ಏನ್ ಮಾಡ್ಲಿ ಚಿಕ್ಕಮ್ಮ, ಆಫೀಸ್ ಅಲ್ಲಿ ಇದ್ದೀನಿ. ಇಂಪಾರ್ಟೆಂಟ್ ಏನೂ ಇಲ್ಲ ಅಂದ್ರೆ ನಾನು ಹೊರಡುವಾಗ ಫೋನ್ ಮಾಡ್ಲಾ? ಜನನಿ ಪುಟ್ಟ, ಅದು ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡ್ದೆ ಕಣಮ್ಮ. ಮುಖ್ಯವಾದ ವಿಷಯನ? ಸರಿ, ಅದೇನು ಹೇಳಿ. ಇಷ್ಟು ದಿನ ಆದಿತ್ಯ ಪಾರ್ವತಿ ರಹಸ್ಯವಾಗಿಟ್ಟಿದ್ದನ್ನ ನಾನು ನೋಡಿದೆ. ರಹಸ್ಯನ? ಏನ್ ರಹಸ್ಯ? ಆದಿತ್ಯ ತನ್ನ ಹೆಸರಲ್ಲಿರೋ ಎಲ್ಲ ಆಸ್ತಿನೂ ನಿನ್ ಮಗಳ ಹೆಸರಿಗೆ ಬರ್ಸಿದ್ದಾನೆ. ಅಷ್ಟೇ ಅಲ್ಲ, ಮುಂದೆ ಅವನಿಗ್ ಸೇರ್ಬೇಕಾದ ಆಸ್ತಿ ಎಲ್ಲ ನಮ್ ಲಕ್ಷ್ಮಿ ಪುಟಾಣಿಗೆ ಹೋಗ್ಬೇಕು ಅಂತ ಬರ್ಸಿದ್ದಾನೆ. ಚಿಕ್ಕಮ್ಮ ಏನ್ ಹೇಳ್ತಿದ್ದೀರ ನೀವು? ನನಗ್ ನಂಬೋದಿಕ್ಕೆ ಆಗ್ತಾ ಇಲ್ಲ. ಅಲ್ಲ ಭಾವ, ಅವ್ರ ಹೆಸರಲ್ಲಿರೋ ಆಸ್ತಿನೆಲ್ಲ ನಮ್ ಮಗಳ ಮೇಲೆ ಯಾಕೆ ಬರೀತಾರೆ? ಅದೇ ಕಣಮ್ಮ, ನನಗೂ ಗೊತ್ತಾಗ್ತಾ ಇಲ್ಲ. ಯಾರಾದ್ರೂ ತಮ್ಮ ಪಾಲಿನ ಆಸ್ತಿನ ನಮ್ಮ ಹೆಸರಿಗೆ ಬರೆದಿದ್ದಾರೆ ಅಂದ್ರೆ ಸಾಯೋವಾಗ್ಲೂ ಒಂದು ಸಣ್ಣದಾದ ಖುಷಿ ಮನ್ಸಲ್ಲಿ ಇದ್ದೇ ಇರತ್ತೆ ಅಲ್ವಾ? ಎಷ್ಟೇ ಆಗ್ಲಿ ಅದು ಆಸ್ತಿ ಅಲ್ವಾ? ಆದ್ರೆ ಈಗ ಆದಿತ್ಯ ಮಾಡಿರೋ ಕೆಲ್ಸನ ನೆನೆಸ್ಕೊಂಡ್ರೆ ಖುಷಿ ಬದಲು ಭಯ ಆಗತ್ತೆ. ಭಯ ಯಾಕೆ? ಮೊದ್ಲೇ ಅವನು ಅವನ ಹೆಂಡತಿ ನಿನ್ ಮಗಳನ್ನ ಅವ್ರ ಮಗಳು ಅನ್ನೋತ್ರ ನೋಡ್ಕೊಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಅವ್ರ ಆಸ್ತಿನ ಮಗು ಹೆಸರಲ್ಲಿ ಬರ್ಸಿ ಮುಂದೊಂದು ದಿನ ಅದನ್ನೇ ಅಸ್ತ್ರವಾಗಿಟ್ಕೊಂಡು, ನೋಡಿ ನಾವು ನಮ್ಮ ಆಸ್ತಿನ ನಮ್ ಲಕ್ಷ್ಮೀ ಪುಟಾಣಿ ಹೆಸರಿಗೆ ಮಾಡ್ಸಿದೀವಿ ಅಂತ ಎಲ್ರ ಮುಂದೆ ಅನುಕಂಪ ಗಿಟ್ಟಿಸ್ಕೊಂಡು ಮಗುನ ತನ್ನ ಜೊತೆಲಿ ಇಟ್ಕೊಂಡ್ಬಿಟ್ರೆ ಆಗೇನ್ ಮಾಡ್ತೀಯ? ಮೊದ್ಲೇ ಆ ಪಾರ್ವತಿಗೆ ಮಕ್ಕಳಾಗೋ ಯೋಗನೂ ಇಲ್ಲ, ಹಾಗಾಗಿ ನಮ್ ಪುಟಾಣಿನೇ ಅವ್ರ ಮಗಳಾಗಿ ಯಾಕೆ ಇಟ್ಕೋಬಾರ್ದು ಅನ್ನೋ ದುರಾಲೋಚನೆಗೆ ಬಂದು ಈ ಉಪಾಯ ಮಾಡಿರ್ಬೋದು ಅಲ್ವಾ? ಜನನಿ ಪುಟ, ಅದೇ ಕಾರಣಕ್ಕೆ ಅನ್ಸತ್ತೆ ದಿನಾ ನಮ್ ಪುಟಾಣಿ ಮೇಲೆ ಅತಿಯಾದ ಪ್ರೀತಿ ಕಾಳಜಿ ತೋರಿಸೋ ನಾಟಕ ಆಡ್ತಿರೋದು. ಈಗಾಗ್ಲೇ ಎಲ್ರ ದೃಷ್ಟಿಯಲ್ಲಿ ಮಗುನ ನಾವೇ ಚೆನ್ನಾಗಿ ನೋಡ್ಕೊಳ್ತಾ ಇರೋದು ಅನ್ನೋ ತರ ತೋರಿಸ್ಕೊಳ್ತಾ ಇದ್ದಾರೆ. ನಾಳೆ ದಿನ ಇದೇ ಆಸ್ತಿ ವಿಷಯದಲ್ಲಿ ಮಗುನ ತಮ್ಮ ವಶ ಮಾಡ್ಕೊಂಡ್ಬಿಟ್ರೆ ಆಗೇನ್ ಮಾಡ್ತೀಯ? ಅಲ್ಲಮ್ಮ, ನಿನ್ನ ಹತ್ರ ನಿನ್ ಗಂಡನ ಹತ್ರ ಇಲ್ದಿರೋ ಆಸ್ತಿ ಅವ್ರು ಮಾಡಿದಾರಾ? ಅಷ್ಟಕ್ಕೂ ನೀನ್ ಹೆತ್ತ ಮಗು ಹೆಸರಲ್ಲಿ ಅವ್ರ ಯಾಕೆ ಆಸ್ತಿ ಬರೀಬೇಕು? ಅವ್ರಿಗೆ ಯಾರ ಅಧಿಕಾರ ಕೊಟ್ಟಿದ್ದು? ಯಾರನ್ನ ಕೇಳಿ ನಿರ್ಧಾರ ತಗೊಂಡ್ರು? ನೋಡಮ್ಮ ಜನನಿ, ಇದನ್ನೆಲ್ಲ ನೀನು ಪ್ರಶ್ನೆ ಮಾಡ್ಬೇಕು. ಇಲ್ದೆ ಹೋದ್ರೆ ಕೈಯಿಂದ ತುಪ್ಪ ಜಾರ್ ಹೋದಂಗೆ ಇವತ್ತಲ್ಲ ನಾಳೆ ನಿನ್ ಮಗು ನಿನ್ ಕೈ ಜಾರ್ ಹೋಗೋದು ಗ್ಯಾರಂಟಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಾತ್ರ
ಬೇಡ ಪುಟ್ಟಮ್ಮಿ, ಆಗಲ್ಕಾಯಿ ಜಗ್ದಂಗ ಆಯ್ತದೆ. ಏ ಇದೇನಿದು, ಒಳ್ಳೆ ಸಣ್ಣ ಐಕ್ಲಾಡ್ದಂಗ ಆಡ್ತೀಯಲ್ಲ, ಮಾತ್ರನಾರು ಜಗ್ಯಾರೆ ತಗ, ಏನು ಹಾಕಿಲ್ಲ ನುಂಗು. ಅಲ್ಲ ಮುದ್ದನಾಗ ಸೇರಿಸ್ಕೊಡ್ತೀನಿ ನುಂಗು ಅನ್ಬಿಟ್ಟು ಹಿಂಗೆ ಕೊಡ್ತಾ ಇದೀಯಾ? ಏನು ಆಗಕ್ಕಿಲ್ಲ ನುಂಗು. ತಕ ಬೆಲ್ಲ ತಿನ್ನು. ನೋಡು ಈಗ ಏನು ಮಾತಾಡ್ದೆ ಸುಮ್ಕೆ ಮಲಕ್ ಪುಟಮ್ಮೆ, ಒಂದ್ 4 ಕೆಜಿ ಹಂಗೆ ಓಡಾಡ್ಕೊಂಡ್ ಬರ್ತೀನಿ. ಆಚ್ಗ ಬ್ಯಾಡ, ಧನುರ್ ಮಾಸದ ಗಾಳಿ ಶಾನ ಬಡಿತಾ ಇದೆ ನೋಡು. ತಲ್ಗಾಗಿರೋ ಗಾಯ ಒಣಗ್ಬೇಕು ಅಂತಂದ್ರೆ ಬೆಚ್ಚಗಿರ್ಬೇಕು ಮಲಕ್. ಯಾಕೋ ತಲೆ ನೋಯ್ತೈತೆ. ಮುಖ ಮೋದಿ ಸೌರಿ, ನನ್ನ ಗಂಡನ ನನ್ನಿಂದ ದೂರ ಮಾಡ್ತಾಳಲ್ಲಪ್ಪ ನನ್ನ ಸೌತಿ. ಅಯ್ಯೋ ಇದನ್ನ ಕೇಳಕ್ ಯಾರು ಇಲ್ವೇ? ಮಲಿಕೆ ಮಲಿಕ. ಅಲ್ಲ ಸುಮ್ ಸುಮ್ಕೆ ಮಾತ್ರೆ ತಗೊಂಡ್ರೆ ಕಿಡ್ನಿ ಹಾಳಾಯ್ತದೆ ಅಂತಾರೆ, ಅಂಥದ್ರಾಗೆ ದಿನಕ್ಕೆ 12 ಮಾತ್ರೆ ತಗೋತಾ ಇದ್ದೀನಿ. ಮೊದಲೇ ಪಿವೋಟ್ ಮಾಸ್ಟ್ರು ಹಿಂಗೆ ಮಾತ್ರೆಗಳು ತಗೋತಾ ಇದ್ರೆ ಏನಾಯ್ತೀನೋ ಏನೋ. ಯೋನಾಯ್ತಾಯ್ತು ಅಯ್ಯೋ ಅಲ್ಲ ಅಪ್ಪ ದೇವ್ರೇ, ನೀನ್ ಯಾವಾಗ್ಲೂ ನನ್ ಪರ ಅನ್ನೋದು ಈಗ ನನ್ಗೆ ಅರ್ಥ ಆಯ್ತು. ಇವನ್ ವಾಂತಿ ಬಳಿಯೋ ಕರ್ಮ ನನ್ಗೆ ಯಾಕೆ ಚಿಚಿ? ನನ್ನ ಸೌತಿ ಯೋಗ್ಯತೆಗೆ ಸರಿಯಾದ ಕೆಲ್ಸನೇ ಕೊಟ್ಟಿದ್ಯಾ, ಅವಳು ನನಗೆ ಮಾಡಿರೋ ಮೋಸಕ್ಕೆ ಹಿಂಗಾದ್ರೂ ಪಾಪ ಕಳ್ಕಳ್ಳಿ. ಆ ವಯ ಮಾಡಿರೋ ವಾಂತಿ ವಾಸನೆ ಇಲ್ಲಿ ಗಂಟ ಬರ್ತೈತೆ. ನಾನಿನ್ನೂ ಇಲ್ಲೇ ಇದ್ರೆ ನನಗೂ ಏನಾನ ರೋಗ ಹತ್ಕೊಂಡ್ಬಿಡ್ತೈತೆ. ಆ ಇಲ್ಲಿಂದ ಹೊಂಟೋಗದೆ ವಾಸಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಮ್ ಡ್ಯಾಡಿ ಹಿಂಗ್ ತಿಂತಿರೋದ್ನ ನನ್ ಲೈಫ್ ಅಲ್ಲಿ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಹಂಗೆಲ್ಲ ತಿನ್ನವ ಕಣ್ಣು ಹಾಕ್ಬೇಡ್ರಪ್ಪ. ಕಣ್ಣಷ್ಟೇ ನಾವು ಹಾಕಕ್ ಆಗದವ್ವ, ಕೈ ಬಾಯಿ ಎರಡು ನಿಮ್ ಯಜಮಾನ್ರೆ ಹಾಕ್ತವ್ರಲ್ಲ. ಅಡುಗೆ ಸೂಪರ್. ಈಗ್ಲೇನ ಏನ ಗಿಫ್ಟ್ ಬಂತಮ್ಮವ? ನಮ್ ಮದ್ವೆ ದಮ್ಮಿದಾಗ ಪುಟ್ಟಮ್ಮಿ ಅಡುಗೆ ಒಂದ್ ಜೊತೆ ಜಗಳ ಮಾಡ್ಕೊಂಬಿಟ್ಟಿದ್ಲು. ಅಡುಗನಲ್ಲೇನೋ ಗೋಲ್ಮಾಲ್ ಮಾಡಿದ, ಅದಕ್ಕೆ ಪುಟ್ಟಮ್ಮಿ ಏನ್ ಬೇಕಾದ್ರೂ ಸಹಿತ್ಕೋತಾಳೆ, ಊಟದ ವಿಷಯದಲ್ಲಿ ರಾಜಿನೇ ಆಗಲ್ಲ. ಆದ್ರೆ ನೀನ್ ಆಮೇಲೆ ಹೋಗಿ ರಾಜಿನೇ ಕಟ್ಕೊಂಡ್ಬಿಟ್ಟಲ್ಲ ಗೋಪಾಲಣ್ಣ. ಏನ ಮುಗ್ಸಿ, ನಿನ್ಗೆ ನಾನ್ ಹುಟ್ಟಿದ್ದು ನೆನ್ಪಿಲ್ವಾ? ನನ್ ದಡ್ಡ
ಗಂಡ ಮಗು ಬೇಕು ಅಂತ ಪುಟ್ಟಮ್ಮಿಗೆ ಸಾನೆ ತೊಂದರೆ ಕೊಟ್ಟಿನಿ. ಪಾಪ ಅವಳು ತಾನೆ ಏನ್ ಮಾಡ್ತಾಳೆ, ನೀನ್ ನೋಡಿದಾಗ ನಾನು ಆಸ್ಪತ್ರೆಯಲ್ಲಿ ಇಲ್ದೇದಿದ್ದೆ ಒಳ್ಳೇದಾಯ್ತು. ಅಂದ್ರೆ ಈಗ ನಿನ್ಗೆ ಗಂಡ ಮಗು ಬೇಕು ಅಂತ ಅನ್ಸ್ತಿಲ್ವಾ? ಇಲ್ಲವ, ನಂಗೆ ಮೂರು ಹೆಣ್ಮಕ್ಳು ಅನ್ನೋದೇ ಆನೆ ಖುಷಿ. ಆದ್ರೆ 20 ವರ್ಷ ನೀನ್ ಇಲ್ದೆ ನಮ್ಮವ್ವ ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಾ? ಸಂಸ್ಬಿಡ್ರವ, ನಾನ್ ಸಾನೆ ತಪ್ಪು ಮಾಡ್ಬಿಟ್ಟಿವ್ನಿ, ನಮ್ಗೆ ಸಂಸ್ಬಿಡಿ. ಈ ಪಾಟಿ ಬದಲಾವಣೆ ಆಯ್ತದೆ ಅಂತ ನಾನ್ ಅನ್ಕೊಂಡಿದ್ದಿಲ್ಲ ಅವ. ಮನ್ಸಿಂದ ಈ ಭಯನು ಒಳ್ಳೆಯವನೇ ಅನ್ಸತ್ತೆ. ಆದ್ರೆ ಅದ್ ನಿಮ್ಮ ಅಕ್ಕನಿಗೆ ಅರ್ಥ ಆಯ್ತಾ ಅಲ್ವೇ, ಇನ್ ಯಾವತ್ತೂ ಇಲ್ಲಿಗೆ ಬರಕಿಲ್ಲ ಅಂತ ಹೇಳ್ಬಿಟ್ಟು ಓಟ ಊಟ. ನೀವೇ ಹೇಗಾದ್ರೂ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ಬೇಕು ಬಾವಾ. ಅಯ್ಯೋ ನಾನಾ? ತರೋಯ್ತು. ನಮ್ಮ ಅಣ್ಣಂಗೂ ಗೋಪಾಲಣ್ಣ ನಂಗೆ ಮೆಮೊರಿ ಲಾಸ್ ಆದ್ರೆ ಅತ್ತಿಗೆ ಸಮಾಧಾನ ಆಗ್ಬೋದೇನೋ. ಏ ಬಿಡ್ತು ಅನ್ನೋ, ನೀನ್ ಬ್ಯಾರೆ ಕುಟುಂಬ. ಇನ್ನೊಂದ್ಸರಿ ಅನ್ನಾಕು ಗೋಪಾಲಣ್ಣ, ನಿಧಾನಕ್ಕೆ 20 ವರ್ಷದ ಒಂದೇ ಕಿತ ತಿನ್ಬಿಡ್ಬೇಡ. ಸುಮ್ಕಿರ್ಲ, ನಾವೇನ್ ಬರ್ತೀವಿ, ಏನ ಬೇಕಿದ್ರೆ ಫೋನ್ ಮಾಡವ. ನೀವೇನ್ ಚಿಂತೆ ಮಾಡ್ಬೇಡವ, ನೇರ್ತವ ನಾನ್ ಮಾತಾಡ್ತೀನಿ. ಕೊಕ್ಕೋ ಬರ್ನ ಬರ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬೇಬಿ ಎಲ್ಲಿ? ಆನು ಏನೋ ನಿಂದು ಸಕ್ರೆ ಬೇಬಿ, ಸಕ್ರೆ ಇದು. ಎಂತ ಸಿಹಿ ಸುದ್ದಿ ತಂದಿದ್ಯಾ, ಸಿಹಿ ಸುದ್ದಿನ ಸಿಹಿ ತಿಂತಾನೆ ಸೆಲೆಬ್ರೇಟ್ ಮಾಡ್ಬೇಕು. ಎಲ್ಲಿ ಆನು? ಏನಾಯ್ತು ಬೇಬಿ, ಯಾಕೆ ಕೋಪ ಮಾಡ್ಕೊಂಡಿದ್ಯ? ಕೋಪ ಮಾಡ್ಕೊಳ್ಳೆ, ಇನ್ನೇನೋ ಮಾಡ್ಲಿ, ತಕತಾಯಿ ಅಂತ ಕುಣಿಲ. ನಾನು ಹೇಗೋ ಪ್ರೆಗ್ನೆಂಟ್ ಆದೆ. ಹೇಗೆ ಅಂತ ಕೇಳ್ತೀಯಲ್ಲ, ನಿನಗೂ ಗೊತ್ತಿಲ್ವಾ? ಥೂ ಹಾಳಾದವನೆ, ನನ್ನ ಎಂಥ ಪರಿಸ್ಥಿತಿಗೆ ತಂದಿಟ್ಬಿಟ್ಟೆ. ಫ್ರಾಡ್ ನೀನು. ಸಿಕ್ಕಿದ ಅವಕಾಶನ ಬಳಸ್ಕೊಂಡು ನನ್ನ ಈ ಸ್ಥಿತಿಗೆ ತಂದಿಟ್ಟೆ. ಮನುಷ್ಯನ ನೀನು? ಅಲ್ಲ ಈಗ ಏನಾಯ್ತು ಅಂತ? ನನಗೆ ಈ ಮಗು ಬೇಡ. ಏನ್ ಹೇಳ್ತಿದ್ಯಾ ನೋಡು, ನನಗ್ ನೀನು ಬೇಡ, ಈ ಮಗುನು ಬೇಡ. ಬೇಬಿ ಏನೇನೋ ಹೇಳ್ಬೇಡ, ಸಂಸಾರ ಅಂದ್ಮೇಲೆ ಮಗು ಇರಬೇಕು. ಮದ್ವೆ ಸಂಸಾರದ ಮುಖ್ಯ ಉದ್ದೇಶನೇ ವಂಶ ಬೆಳೆಸೋದಲ್ವಾ? ದೊಡ್ಡ ರಾಜ ವಂಶ ನಿಂದು. ನಿನಗೆ ನಾನ್ ಇಷ್ಟ ಇಲ್ಲ ಓಕೆ, ಆದ್ರೆ ಮಗು ಮೇಲೆ ಯಾಕೆ ಕೋಪ ಮಾಡ್ಕೋತಾ ಇದೀಯಾ? ನಾನು ಮಗು ಮಾಡ್ಕೊಳ್ಳಲ್ಲ, ನನಗೆ ಈ ಮಗು ಬೇಡ ಅಂದ್ರೆ ಬೇಡ. ಅದೇ ಯಾಕೆ? ಯಾಕೆ ಅಂದ್ರೆ ಏನೋ ಹೇಳಿ, ನಾನೇ ಲೈಫ್ ಅಲ್ಲಿ ಇನ್ನೂ ಸೆಟ್ಲ್ ಆಗಿಲ್ಲ. ನಿನ್ನ ಮದ್ವೆ ಆಗಿದ್ಕೆ ಕೈ ಚಮ್ಕೊಟ್ಟಿದ್ಯಾ, ಇವಾಗ ಮಗುನ ಎತ್ಕೊಂಡು ಬೀದಿ ಬೀದಿ ತಿರ್ಪೆ ಐತ್ಲಾ? ಬೇಬಿ ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ನೋಡು, ನಾನ್ ನಿನ್ ಗಂಡ, ನಿನ್ ಹೋಟೆಲ್ ಬೆಳಿತಿದ್ಯಲ್ಲ, ಆ ಮಗುವಿನ ತಂದೆ ನಾನು. ನಾನು ಇನ್ನೂ ಬದುಕಿದೀನಿ, ನೀನು ನಮ್ಮ ಮಗು, ನನ್ ಜವಾಬ್ದಾರಿ. ಮುಚ್ಚೋ ಬಾಯ್ನ, ನಿನ್ ಜವಾಬ್ದಾರಿನ ಕಂಡಿದ್ದೀನಿ. ನೋಡು ನೀನ್ ಎಷ್ಟೇ ಹೇಳಿದ್ರು ಅಷ್ಟೇ, ನನಗೆ ಈ ಮಗು ಬೇಡ. ಮಗು ಆದ್ರೆ ನಾನು ಅನ್ಕೊಂಡಿರೋ ತರ ಬದುಕಕ್ಕಾಗಲ್ಲ, ನನ್ನ ಬ್ಯೂಟಿನೇ ಹಾಳಾಗತ್ತೆ. ನನಗೆ ಈ ಮಗು ಬೇಡ ಅಷ್ಟೇ. ನೋಡು ಬೇಬಿ, ತಾಯಿತನ ಅನ್ನೋದು ವರ, ಎಷ್ಟೋ ಜನಕ್ಕೆ ಅದು ಸಿಗೋದೇ ಇಲ್ಲ, ಅಂತದ್ರಲ್ಲಿ ನಿನಗೆ ಸಿಕ್ಕಿದೆ. ಅದಕ್ಕೆ ಅದಕ್ಕೆ ಇದನ್ನ ವರಪ್ರಸಾದ ಅಂತ ಅನ್ಕೋಬೇಕಾ? ನನಗೆ ಈ ಮಗು ಬೇಡ ಅಷ್ಟೇ. ಒಬ್ಳು ತಾಯಿ ಆಡೋ ಮಾತಾ ಇದು? ಹೆಣ್ತನದ ಪರಿಪೂರ್ಣತೆ ಸಿಗೋದೆ ತಾಯಿ ಆಗೋದ್ರಲ್ಲಿ ಅಂತಾರೆ, ಅಂತ ತಾಯಿ ಆಗೋ ಭಾಗ್ಯ ನಿನಗ್ ಸಿಕ್ಕಿದೆ ಬೇಬಿ. ಇದನ್ನ ಯಾವುದೋ ಸಿಲ್ಲಿ ರೀಸನ್ಗೆ ಬೇಡ ಅನ್ಬೇಡ, ನನ್ನ ನಂಬು. ನನ್ ಶಕ್ತಿ ಮೀರಿ ಕಷ್ಟಪಟ್ಟು ದುಡಿತೀನಿ. ಸಾಲ ಮಾಡಾದ್ರೂ ನಿನ್ನ ನನ್ನ ಮಗುನ ಚೆನ್ನಾಗಿ ನೋಡ್ಕೋತೀನಿ. ಬೇಕಾಗಿಲ್ಲ, ಹಾಗೆಲ್ಲ ಹಠ ಮಾಡಬಾರ್ದು. ನೋಡು ಇದು ನಾನು ನೀನು ಸೆಲೆಬ್ರೇಟ್ ಮಾಡ್ಬೇಕಾಗಿರೋ ಟೈಮು, ಅಂತದ್ರಲ್ಲಿ ಜಗಳ ಆಡ್ಬೇಕಾ? ಎಲ್ಲಿ ಆ ಮಾಡು, ಚೂರೇ ಚೂರು ಸಕ್ರೆ ತಿನ್ ತಗೋ. ಬೇಡ ತಗೋ ಬೇಬಿ. ನೋಡು ಬೇಬಿ,
ಇನ್ಮೇಲೆ ಈ ಹಠ ಕೋಪ ಎಲ್ಲ ಬಿಟ್ಬಿಡ್ಬೇಕು. ಅದು ನಿನಗೆ ನಮ್ಮ ಮಗು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ತಗೋ ಇರ್ಲಿ ತಗೋ. ಕಂಗ್ರಾಚುಲೇಷನ್ಸ್, ಈಗ ನಾವು ಅಪ್ಪ ಅಮ್ಮ ಆಗ್ತಾ ಇದೀವಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಾನು ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇಟ್ಟಿದ್ದೆ, ಒಂದು ಟ್ರೂ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿದ್ದೆ. ಅಂಡ್ ಐ ವಾಸ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಯು. ನನ್ನ ಲೈಫಲ್ಲಿ ಯಾರನ್ನೂ ಇಷ್ಟೊಂದೆಲ್ಲ ಹಚ್ಕೊಂಡಿರಲಿಲ್ಲ, ನಿಮಗೆ ಆ ಸ್ಥಾನ ಕೊಟ್ಟಿದ್ದೆ. ಮಗಳು ಮುಖದಲ್ಲಿ ನಗುಗೆ ಕಾರಣ ನೀವು ಅಂತ ನಂಬಿದ್ದೆ. ಆ ಲಾಯರ್ ಜೊತೆ ಆಗ್ತಿದ್ದ ಮೋಸದ ಮದ್ವೆಯಿಂದ ನನ್ನ ಪಾರ್ ಮಾಡಿದ್ರಿ. ಈಗ ನೀವ್ ಮಾಡ್ತಿರೋದು ದ್ರೋಹನೇ ಅಲ್ವಾ? ಹೇಳಿ, ನಿಮಗೂ ಆ ಲಾಯರ್ಗೂ ಏನ್ ವ್ಯತ್ಯಾಸ? ಅವ್ರೊಂಥರ ಚೀಟ್ ಮಾಡಿದ್ರು, ನೀವ್ ಇನ್ನೊಂಥರ ಚೀಟ್ ಮಾಡಿದ್ರಿ ಅಲ್ವಾ? ಸೀತಾ ಪ್ಲೀಸ್, ನಾನ್ ಮಾತಾಡೋದಕ್ಕೆ ಒಂದ್ ಚಾನ್ಸ್ ಕೊಡಿ. ನಿಮ್ಮಷ್ಟಕ್ಕೆ ನೀವೇ ಏನೇನೋ ಅರ್ಥ ಮಾಡ್ಕೋಬೇಡಿ. ಸರ್ ಪ್ಲೀಸ್, ಇವತ್ತು ಅಮ್ಮ ಅಪ್ಪ ಆನಿವರ್ಸರಿ, ನೀವು ನಮ್ ಜೊತೆ ಎಲ್ಲ ಖುಷಿಯಾಗಿರ್ಲಿ ಅಂತ ಆಸೆ ಪಟ್ಟಿದ್ದೆ. ಆದ್ರೆ ನಿಮಗ್ ಟ್ರೀಟ್ ಕೊಡೋಷ್ಟು ನಮಗ್ ತಾಕತ್ತಿಲ್ಲ ಸರ್. ಮನೆಮ್ಮ ಮತ್ತೆ ತುಂಬಾ ಅಂತರ ಇದೆ, ಅದ್ ತಕ್ಕಂಗೆ ನಾವು ಇದ್ರೇನೆ ಸರಿ. ಸೀತಾ, ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂದ್ರೆ ಅದರಿಂದ ಒಂದು ಬಲವಾದ ಕಾರಣನೇ ಇದೆ. ಐ ರಿಯಲಿ ವಾಂಟ್ ಟು ಟೆಲ್ ಯು ಎವ್ರಿಥಿಂಗ್, ಪ್ಲೀಸ್ ಲಿಸನ್ ಟು ಮೀ ಒನ್ಸ್. ಕಾರಣ ಏನೇ ಇರಲಿ, ಸುಳ್ಳಿನ ಮೇಲೆ ಯಾವತ್ತೂ ಸ್ನೇಹನ ಕಟ್ಟಬಾರ್ದು. ಇಷ್ಟು ದಿನ ಪರಿಚಯ ಆದ್ಮೇಲೆ ನೀವ್ ಯಾರು ಅಂತ ಇವಾಗ ಹೇಳಕ್ ಬಂದಿದ್ದೀರಲ್ಲ, ಇದೆಲ್ಲ ನಮ್ಗೆ ಹೇಗ್ ಸರಿ ಅಂತ. ಿಟ್ಟಿರೋ ಸತ್ಯ ಬೆಂಕಿಯಾಗಿ ನನ್ನ ಸುಡ್ತಾ ಇದೆ. ಎಷ್ಟೇ ನೀರ್ ಹಾಕಿದ್ರು ಅದು ಆರ್ಬೋದು, ಆದ್ರೆ ಆಗಿರೋ ನೋವು ಯಾವತ್ತೂ ಆರಲ್ಲ. ನಂಬಿಕೆ ಗಾಜಿನ ಹಾಗೆ, ಒಂದ್ಸಲ ಹೊಡೆದ್ರೆ ಮುಗೀತು. ಪ್ಲೀಸ್ ಪ್ಲೀಸ್, ಇವತ್ತು ನೀವು ನಮ್ಮ ಮನೆಗೆ ಬಂದಿದ್ದೀರಾ. ನಿಮಗೆ ಊಟ ಬಡಿಸಿ ಉಪಚಾರ ಮಾಡೋದು ನಮ್ಮ ಧರ್ಮ. ಈ ಟೈಮಲ್ಲಿ ನನಗೆ ಬೇರೆ ಏನು ಮಾತಾಡಕ್ಕೆ ಇಷ್ಟ ಇಲ್ಲ. ಪ್ಲೀಸ್ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಯಾವುದೇ ಕಾರಣಕ್ಕೂ ನಂದಿಗಿರಿಗೆ ಹೋಗಬಾರ್ದು. ಅದು ಬರೀ ಜಾಗ ಅಲ್ಲ, ನನ್ನ ಪಾಲಿಗೆ ಅಗ್ನಿ ಪರ್ವತ. ಆ ಮಾಧವನ ಮೇಲೆ ಸೇಡ್ ತೀರಿಸ್ಕೊಂಡ ಜಾಗ, ನನ್ನ ಜೀವನನೇ ಸರ್ವನಾಶ ಆಗಿದ್ದ ಜಾಗ. ಅಲ್ಲಿಗೆ ಏನಾದ್ರೂ ಹೋದ್ರೆ ಇವ್ರಿಗೆ ಖಂಡಿತವಾಗಿಯೂ ಎಲ್ಲ ನೆನ್ಪು ಬಂದ್ಬಿಡುತ್ತೆ. ಆಗ ಈ ಚಾರ್ವರಿ ಇನ್ನೊಂದು ಮುಖ ಎಲ್ರಿಗೂ ಗೊತ್ತಾಗುತ್ತೆ. ಏನ್ ಮಾಡ್ಲಿ, ನಾನು ಏನ್ ಮಾಡ್ಲಿ?
ಏಕಮ್ಮ ಏನಾಯ್ತು? ಯಾಕೋ ತಲೆನೋವು ನಿನ್ನೆ ರಾತ್ರಿಯಿಂದ. ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ಕೊಂಡೆ, ಆದ್ರೆ ಸರಿನೇ ಹೋಗ್ತಿಲ್ಲ, ವಿಪರೀತ ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆ ಚಿಕ್ಕಮ್ಮ, ಏನಾದ್ರೂ ಟೆನ್ಷನ್? ಹಾಗೇನೂ ಇಲ್ಲ. ಡಾಕ್ಟರ್ ಫೋನ್ ಮಾಡಿ ಚಿಕ್ಕಮ್ಮ. ತಲೆನೋವಿಗೆ ಡಾಕ್ಟರ್ ಎಲ್ಲ ಯಾಕೆ? ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತೀನಿ. ಸರಿ ಚಿಕ್ಕಮ್ಮ, ನೀವು ರೆಸ್ಟ್ ಮಾಡಿ, ನಿಮ್ಮ ತಲೆನೋವು ಕಮ್ಮಿ ಆದ್ಮೇಲೆ ನಾವೆಲ್ಲರೂ ಹೊರಡೋಣ. ರಾಮಣ್ಣನ ಹೇಳಿ ನಾನು ಮೆಡಿಸಿನ್ ತರಿಸ್ತೀನಿ. ಮೆಡಿಸಿನ್ ಎಲ್ಲ ಏನು ಬೇಡ, ನನ್ಗೆ ಆಗಾಗ ಹೀಗೆ ಆಗ್ತಾ ಇರುತ್ತೆ, ಬಂದರೆ ಇಡೀ ದಿನ ಹೀಗೆ ಇರುತ್ತೆ, ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ. ಹೌದಾ? ಹಾಗಾದರೆ ನೀವು ರೆಸ್ಟ್ ಮಾಡಿ ಚಿಕ್ಕಮ್ಮ, ನಂದಗಿರಿ ಕ್ಯಾನ್ಸಲ್ ಮಾಡೋಣ. ಅಲ್ಲ, ನೀವೆಲ್ಲ ಹೋಗಬೇಕು ಅಂತ ಖುಷಿಯಲ್ಲಿದ್ರಿ, ನನ್ನಿಂದಾಗಿ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಎಲ್ಲ ಆಯಿತು, ಅಬ್ಬಿಬ್ಬರೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಅಷ್ಟಕ್ಕೂ ನಾವು ಡ್ಯಾಡ್ಗೋಸ್ಕರ ತಾನೇ ಹೋಗ್ತಿರೋದು, ಮಾಮ್ ಬೇಕಾದ್ರೆ ಇಲ್ಲೇ ರೆಸ್ಟ್ ಮಾಡಲಿ, ನಾವೆಲ್ಲ ಹೋಗ್ಬರೋಣ. ಏನೋಪ್ಪ, ಡ್ಯಾಡ್ ಯಾವತ್ತೂ ಹೀಗೆ ಕೇಳಿಲ್ಲ, ಇನ್ಫ್ಯಾಕ್ಟ್ ಡ್ಯಾಡ್ ಯಾವತ್ತೂ ಮಾತೇ ಆಡ್ತಿರ್ಲಿಲ್ಲ. ಇವತ್ತು ಅವ್ರಾಗೋರೆ ಕೇಳಿದ್ರಲ್ಲ, ಅದಕ್ಕೆ ಹೇಳಿದೆ. ಆ್ಯಂಡ್ ಅಲ್ಲಿ ಹೋದ್ರೆ ಡ್ಯಾಡ್ ಹುಷಾರಾಗ್ತಾರೆ ಅನ್ನೋ ಹೋಪ್ ಅಷ್ಟೆ. ಸಾರಿ ಕಣೆ, ಇನ್ನೊಂದ್ಸಲಿ ನೆಕ್ಸ್ಟ್ ಟೈಮ್ ಯಾವಾಗ್ಲಾರೂ ಹೋಗೋಣ. ಚಿಕ್ಕಮ್ಮ, ನಿಮ್ಮನ್ನ ಒಬ್ಬರನ್ನ ಬಿಟ್ಟು ಹೋಗಕ್ಕೆ ನನಗಂತೂ ಮನ್ಸೊಪ್ತಿಲ್ಲ. ಟ್ಯಾಬ್ಲೆಟ್ ತರಿಸ್ಕೊಡ್ತೀನಿ, ನೀವು ತಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ತಲೆನೋವು ಕಮ್ಮಿ ಆದರೆ ಎಲ್ಲರೂ ಜೊತೆಲೇ ಹೋಗೋಣ, ಇಲ್ಲಾಂದ್ರೆ ನಾನು ಪುಣಿ ನಿಮ್ಮ ಜೊತೆ ಉಳ್ಕೋತೀವಿ, ಇವರೆಲ್ಲರೂ ಚಿಕ್ಕಪ್ಪನ ಜೊತೆ ಹೋಗ್ಬರ್ಲಿ. ಇವರು ಬಿಡೋ ತರ ಕಾಣ್ತಿಲ್ಲ. ನನ್ನ ಗಂಡ ಅವ್ರ ಜೊತೆಲಿ ಹೋದ್ರೆ ಆ ತುಳಸಿಯ ಭಾವ ಸೇರ್ಕೊಂಡು ಏನಾದ್ರೂ ಬಾಯಿ ಬಿಡಿಸಿದ್ರು ಆಶ್ಚರ್ಯ ಇಲ್ಲ. ಬೇಡ ಅವಿ, ನನಗೋಸ್ಕರ ನೀನು ಪೂರ್ಣಿ ಯಾಕೆ ಉಳ್ಕೊಳ್ತೀರಾ? ನಾನು ಮಾತ್ರೆ ತಗೊಳ್ತೀನಿ, ಅಲ್ಲೇ ಬಂದು ರೆಸ್ಟ್ ಮಾಡ್ತೀನಿ. ಎಲ್ಲರೂ ಸೇರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ರಲ್ಲ, ಹೋಗಿ ಬರೋಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.